ನಮ್ ಕೂದಲಾಗತ್ತೆ ಅವಳ ಘಟನೆ ಹೇಳ್ತೀನಿ. ಬಿಜಾಪುರ್ ಕೋಚಿಂಗ್ ಅಂತ ಬಂದಿದ್ವಿ, ಮೂರು ಜನ ಫ್ರೆಂಡ್ಸ್ ಇದ್ವಿ. ನನ್ನ ಹೆಸರು ಬಸವ ಅಂತೇಳಿ, ರಾಜು ಮತ್ತು ಸಂಜೀವ್ ಅಂತೇಳಿ. ತಿಂಗಳಿಗೆ ಒಂದು ಮೂರು ತಿಂಗಳ ನಾವು ಅಲ್ಲೇ ಕೋಚಿಂಗ್ ಕೊಡಿ. ಅಚಾನಕ ಒಂದು ದಿನ ನನ್ನ ಫ್ರೆಂಡ್ ರಾಜ್ಯ ಒಂದು ಫೋನ್ ಬಂತು. ಫೋನ್ ಬಂತು, ಏನಂದ್ರೆ ಅಪ್ಪ ಯಾಕಂದ ಇಲ್ಲ, ಕಾಕ ಫೋನ್ ಮಾಡಿದ್ದ, ಅಜ್ಜಿ ಹೋಗ್ಯಾಳ. ಎಲ್ಲಿಗೆ ಹೋಗ್ಯಾಳ? ಮೇಲೆ ಹೋಗ್ಯಾಳ, ಬರಲ್ಲ ಅಂದ. ಅಲ್ಲ, ಹೋದೆ ನಿಮ್ಮ ಅಜ್ಜಿನ ನಮ್ಮ ಅಜ್ಜಿನ ಅಂತ ಕೇಳಿದೆ. ಇಲ್ಲ, ನಮ್ಮ ಅಜ್ಜಿನ ಆದ್ರ ಬರಲ್ಲ ಅಂದ. ಯಾಕಂದೆ ಆ ಮುದುಕೆ ಬಾಳ ಹಣ್ಣು ಹೆಚ್ಚಿನ ಮೊದಲು ಒಟ್ಟರೆ ರೊಕ್ಕ ಕೊಡ್ತಿದ್ದಿಲ್ಲ, ಬಾಳ ಹಣ್ಣು ಹೆಚ್ಚಿನ ಬರಲ್ಲ ಅಂತ ಹೇಳ. ಇಲ್ಲಪ್ಪ, ಇವಪ್ಪ ಮೊಮ್ಮಗ ನೀನು ಇಲ್ಲಿ ಬರ್ಲಿಕ್ಕೆ ಏನಂತಾರ, ಇಲ್ಲಿ ಹೋಗೋ ಮದುವೆ ಹೇಳಿ ಆಯ್ತು. ಹಾಗೆ ಮೂರು ಮಂದಿ ತಯಾರಾಗಿವೆ. ಹೋಗುವತ್ತಾಗ ಏನ್ ಹೋಯ್ತಾರ? ಹೋಗುವತ್ತಾಗ ಹಾಗೆ ತೆಂಗು ಕೊಡುತ್ತಾರೆ. ಏ ಸ್ವಲ್ಪ ಅಳು ಅಂದ್ವಿ, ಅಳು ಇಲ್ಲ ಅಂದ. ಸ್ವಲ್ಪ ಅಳುವಲ್ಲ ಅಂದ್ವಿ, ಅಳು ಇಲ್ಲ ಅಂದ. ಇಲ್ಲಿ ಬಾಡಿ ಬಂದ್ರೆ ಕರ್ಕೊಂಡು ಹೋದ್ವಿ. ಇಲ್ಲಿ ಕೇಳ ಅಂತ ಹೋಗಿದೆ, ನಮ್ಮ ಹತ್ರ ಬಸ್ಸಿಗೆ ಹೋಗಿ ಬಸ್ ಸ್ಟ್ಯಾಂಡ್ ಹೇಳಿವೆ. ರಾಜಾ ಅಳುವಲ್ಲ ಊರು ಬಸ್ಸಲ್ಲಿ ಅಳಂಗಿಲ್ಲ ಅಂದ. ನಾನು ಕೇಳಿದ್ರೆ ನಮ್ ಫ್ರೆಂಡ್ ಸಂಜೀವ್ ಅನ್ನು ಕೇಳಿದ, ಅವ್ನು ತಗೊಂಡೇವಿ. ತಗೊಂಡ್ರೆ ಎಲ್ಲ ಮನೆ ಕೊಟ್ಟಿತ್ತು. ನೋಡಿದ್ರು, ಏ ಮೊಮ್ಮಗಂದ ದಾರಿ ಬಿಡ ದಾರಿ ಬಿಡ ಅಂದ. ಆ ಸಮಯದಲ್ಲಿ ಅಜ್ಜಿನ ಎಲ್ಲಿ ಕೂಡಿಸಿದ್ರ ಮನೆಯ ಪರಸಲ್ ಅಂತ ಇರ್ತೈತೆ. ಪರಸಲ್ ಅಂದ್ರೆ ಒಂದು ಕಾಟ, ಕಾಟದ ಮೇಲೆ ಶೇಂಗಾಚಿಲ್ಲ, ಶೇಂಗಾಚಿದ ಮೇಲೆ ಅಜ್ಜಿನ ಕೂಡಿಸಿದ್ರು ಮನೆ ಮಾಡ್ತಿದ್ರು. ದೂರ ಕಾಣ್ತಾ ಇದ್ರು ರಾಜಾ ಮಣ್ಣು ಮಾಡಕ್ ಹೋಗ್ತಾರೆ ಅವ್ರು ಮನೆಯಲ್ಲಿ. ಅವ್ರ ಅಂದ ಅವನ ಹೆಣ್ಣನ್ನ ತರ್ಜ್ ಮಾಡ್ತೇವೆ, ತರ್ಮಾಡ್ ಹಾಗೆ ಇಟ್ಕೊಂಡಿವೆ. ಆ ಸಮಯದಲ್ಲಿ ಸಂಜೆಯ ಒಂದಿಷ್ಟು ಜನರು ಮಾಡಿದ್ರೆ ತಗೊಂಡಿದ್ದ ಖುಷಿ ಇಟ್ಕೊಂಡ ಹಾಳ ತಂದ್ವಿ. ಹಾಳ ಹಾಕಬೇಕಾಯ್ತು. ಪುಟ್ಟಂತ ಸೊಸ್ತೆಯರು ಮಕ್ಕಳು ಸಾಯಿತಂದ್ರು. ಮೊಮ್ಮಗ ಬಂದ ಒಬ್ಬನೇ ಮೊಮ್ಮಗ ಬಹಳ ಕಾಜಲಂತೆ ನೇರ ಹಬ್ಬ ಮಕ್ಕಳು ಮಗು ಹುಟ್ಟಿದ್ರೆ ಸ್ವಸ್ಥ ಮಕ್ಕಳು ಹಾಕಿದ್ರು. ಥ್ಯಾಂಕ್ ಯು.